ಮತ್ತು ಈಗ ಚಂಡೀಪುರ್ ವೈರಸ್ ನಿಪಾ ವೈರಸ್ ಅಂತ ತುಂಬ ವೈರಸ್ಗಳು ಬರ್ತಿದೆ ಇನ್ನು ಬೆಂಗಳೂರುವರೆಗೂ ಬಂದಿಲ್ಲ ಬಟ್ ಬಂದರೆ ನಿಮ್ಮ ಅದ್ರ ಸಿಂಪ್ಟಮ್ಸು ಲಕ್ಷಣಗಳು ಏನೇನಿರುತ್ತೆ ನೋಡಿ ಅದು ಈಗಿನ ಹಾಟ್ ಟಾಪಿಕ್ ನಿಪಾ ವೈರಸ್ ಸಾಮಾನ್ಯವಾಗಿ ಇದುವರೆಗೆ ಜಾಸ್ತಿ ಕೇರಳದಲ್ಲೇ ಬಂದಿರೋದು ಆದರೆ ಕೇರಳ ಸರ್ಕಾರ ಅದು ಬಂದು ಕೂಡಲೇ ಅದನ್ನು ತಡೆಗಟ್ಟುವ ವಿಧಾನಗಳು ಅವರು ತುಂಬ ಇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೊ ಅದರಿಂದ ಅದು ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗದಂಗೆ ನೋಡಿದ್ದಾರೆ ಈ ಸರಿನೂ ಕೆಲವು ಕೇಸ್ಗಳು ಬಂದವೆ ಅದು ಕೇರಳ ಬಿಟ್ಟು ಆಚೆ ಬಂದಿಲ್ಲ ಇದುವರೆಗೆ ಈ ಚಂಡೀಪುರ ವೈರಸ್ ಅಂತ ಈಗ ಬರ ಐ ಮೀನ್ ಇತ್ತು ಫಸ್ಟ್ ಟೈಮ್ ಅದು ಸಾವಿರದ ಒಂಬೈನೂರ ಅರವತ್ತೈದು ಅಥವಾ ಆ ಟೈಮಲ್ಲಿ ಮಹಾರಾಷ್ಟ್ರದ ನಾಗ್ಪುರದ ಹತ್ರ ಅಂತ ಒಂದು ಊರಲ್ಲಿ ಫಸ್ಟ್ ಟೈಮ್ ಅದು ಕಂಡು ಹಿಡಿದಿದ್ದು ಈ ವೈರಸ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಆಮೇಲೆ ಗುಜರಾತ್ ಇಲ್ಲಿ ಎಲ್ಲ ಬರ್ತಾಯಿತ್ತು ಬಟ್ ಈ ಸಾರಿ ಗುಜರಾತಲ್ಲಿ ಜಾಸ್ತಿ ಬಂದಿದೆ ನಾನು ಈಗಿನ ರಿಪೋರ್ಟ್ ಪ್ರಕಾರ ಸುಮಾರು ನೂರು ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ ಇದರಲ್ಲಿ ಏನಾಗುತ್ತೆ ಇದು ಒಂದು ವೈರಸ್ಸಿಂದಲೇ ಬರುವುದು ಇದು ಏನಾಗುತ್ತೆ ಅಂದರೆ ಹೈ ಫೀವರ್ ಒಂದೇ ಸರಿ ಬರುತ್ತೆ ಇಮ್ಮಿಡಿಯೆಟ್ಲಿ ಮಗು ಫಿಟ್ಸ್ ಬರೋದು ಎಚ್ಚರ ತಪ್ಪಿ ಬೀಳೋದು ಆಮೇಲೆ ಇದು ಕಾನ್ಶಿಯಸ್ ಇರಲ್ಲ ಎಚ್ ಇದೆಲ್ಲ ಇರುತ್ತೆ ಇದರಲ್ಲಿ ತುಂಬಾ ಡೇಂಜರ್ ಅಂದರೆ ನೂರು ಮಕ್ಕಳಿಗೆ ಬಂದರೆ ಅದರಲ್ಲಿ ಬದುಕುಳಿದವರು ಒಂದು ಐವತ್ತು ಜನ ಅಷ್ಟ ನಲ್ವತ್ತರಿಂದ ಐದು ನಾವು ಕೇಸ್ ಫೆಟ್ಯಾಲಿಟಿ ರೇಟ್ ಅಂತೀವಿ ಅಂದರೆ ಎಷ್ಟು ಪೇಷಂಟಿಗೆ ಆ ಕಾಯಿಲೆ ಬಂದಿದೆ ಅದರಲ್ಲಿ ಉಳಿದ ಉಳಿಯೋರು ಎಷ್ಟೋ ಸಾಯೋರು ಎಷ್ಟು ಅಂತ ಒಂದು ನಲ್ವತ್ತರಿಂದ ಐವತ್ತು ಜನ ನೀವು ಎಂಥ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಕೆಲವೊಮ್ಮೆ ಬದುಕಿಸೋಕ್ಕಾಗಲ್ಲ ಅರ್ಥ ಆಯ್ತಲ್ಲ ಸೊ ಅದರಿಂದಾಗಿ ಚಂದೀಪುರ ವೈರಸ್ ಅಂತ ಭಾಳ ಅದರಿಂದ ನೂರು ಮಕ್ಕಳು ಡೆಂಗಲ್ಲಿ ಈಗ ನಮಗೆ ಗೊತ್ತಾಗಿದೆ ಯಾವ ಥರ ಮಾಡಬೇಕಂತ ಸೊ ಆ್ಯಕ್ಚುಲಿ ಡೆಂಗೂದಲ್ಲಿ ಡೆತ್ ರೇಟ್ ಈಸ್ ವೆರಿ ಲೆಸ್ ಈವನ್ ಲೆಸ್ ದೆನ್ ಒನ್ ಪರ್ಸೆಂಟ್ ಹೇಳ್ಬೋದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಅದನ್ನೂ ಅವರು ಯಾವಾಗ ಡೆತ್ ಆಗುತ್ತೆ ಗೊತ್ತಾ ತುಂಬ ಲೇಟಾಗಿ ಮಿಸ್ ಮ್ಯಾನೇಜ್ ಆಗಿ ಆಮೇಲೆ ಬಂದವರು ಬಟ್ ಬಿಗಿನಿಂಗಲ್ಲಿ ಬಂದವರು ಆಗೋದಿಲ್ಲ ಬಟ್ ಚಂದೀಪುರ ವೈರಸ್ ಅಲ್ಲಿ ನೀವು ಫಸ್ಟ್ ಡೇ ಹೋಗಿ ಹಾಸ್ಪಿಟಲಲ್ಲಿ ಮಲಗಿದ್ರೂ ಆ ಕಾಂಪ್ಲಿಕೇಶನ್ಸ್ ತಡೆಯೋದು ತುಂಬ ಕಷ್ಟ ಮತ್ತೆ ಹೇಗೆ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಅದೇ ಬಂದಾಗ ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೇವೆ ಬ್ರೈನ್ ಸ್ವೆಲ್ಲಿಂಗ್ ಕಮ್ಮಿ ಮಾಡೋದು ಈ ಥರ ಎಲ್ಲ ಕೆಲವು ಟ್ರೀಟ್ಮೆಂಟ್ ವಿಧಾನಗಳಿದ್ದಾವೆ ಬಟ್ ಕೆಲವು ಸಕ್ಸಸ್ ಆಗ್ತಾರೆ ಕೆಲವರು ಸಕ್ಸಸ್ ಆಗೋದಿಲ್ಲ